हमेशा। हे सुरेशा। हे वडियो कैना। आपको मत है ಬಿಟ್ ಮನೆಗೆ ಹೋದ್ರೆ ನೀ ಇನ್ನು ಇಲ್ಲೇ ಕೂತಿದ್ಯಲ್ಲ. ಏನು ಇಲ್ಲ ಮಚ್ಚ, ಯಾವ್ದು ಹುಡುಗಿ ಕೈ ಕೊಟ್ಟಿರ್ಬೇಕು ಅಥವಾ ಎಕ್ಸಾಮ್ ಅಲ್ಲಿ ಡುಮ್ಕಿ ಹೊಡೆದಿರ್ಬೇಕು ಅಷ್ಟೇ ಅಲ್ಲ ಮಚ್ಚ. ಏನಿಲ್ಲ ಮಚ್ಚ, ಮನೇಲಿ ಅಪ್ಪ ಅಮ್ಮಂಗೆ ಪಾಕೆಟ್ ಮನಿ ಕೇಳಿದ್ಕೆ ಹೊಡೆದು ಹೊಡೆದು ಮನೆಯಿಂದ ಆಚೆ ಹಾಕ್ಬಿಟ್ರು. ಅಷ್ಟೊಂದು ವೇಸ್ಟ್ ಬಾಡಿ ಆಗ್ಬಿಟ್ನ ಮಚ್ಚ ನಮ್ಮ ಅಪ್ಪ ಅಮ್ಮಂಗೆ, ನಾನು ಸಖತ್ ಬೇಜಾರಾಗ್ತಿದೆ ಕಣ್ರು. ಅದಕ್ಕೆ ಯಾಕೋ ಡೆಲ್ಲ ಕೂತಿದ್ಯಾ, ಅಪ್ಪ ಅಮ್ಮ ಇರೋದೇ ಉಗಿಯೋಕೆ, ಅದಕ್ಕೊಂದು ಒಳ್ಳೆ ಔಷಧಿ ಇದೆ, ಅದ್ರ ಜೊತೆ ಡಾಕ್ಟ್ರು ಇದಾರೋ. ಲೋ ಲೋ ಲೋ, ನಾನು ಅವನ್ನೆಲ್ಲ ಮಾಡಲ್ಲ ಕಣ್ರು, ಇವಾಗಲೇ ಮನೆಯಿಂದ ಆಚೆ ಹಾಕಿದ್ದಾರೆ, ಅವನ್ನೆಲ್ಲ ಮಾಡ್ತೀನಿ ಅಂತ ಗೊತ್ತಾದ್ರೆ ಅಷ್ಟೇ, ಆಮೇಲೆ ಮನೆಗೆ ಸೇರ್ಸಲ್ಲ. ಅಭ್ಯಾಸ ಯಾರಿಗೂ ಇರಲ್ವೋ, ಮಾಡ್ಕೊಳ್ಬೇಕು. ಗುಬಾಲ್ಡು, ಚಳೆ ಹಾಕೋ ಹುಡುಗಿನೇ ಕುಡಿತಿರ್ಬೇಕಾದ್ರೆ ತೊಡೆ ತೊಡ ಗನ್ಸ್ ಆಗಿ ಮಾಡಲ್ಲ ಅಂತೀಯಲ್ಲ. ಲೇ ಇತ್ತು, ನಮ್ಮ ಗನ್ಸ್ ಜಾತಿಗೆ ಅವಮಾನ. ಲವ್ ಕೊಡ್ರ ಲವ್, ನಾನು ಗನ್ಸೆ ಹೊಡಿತೀನಿ. ಹೇ ಮಾಮ್, ಚಿಲ್ಲಂಗ್ ಲೇಖರ ರೇ, ನಾ ಯಾವ ಪೇಷಂಟ್ ಆಯ ಹೇ. ಏ ಮೆಲ್ಗೆ ಕಣೋ. ನನ್ನ ಗುರಾಯಿಸ್ತೇನೋ ನಿನ್ನ ಕಣ್ಗುಡಕ್ಕೆ ತಗೋತೀನಿ ನನ್ನ ಮಗನೇ. ಏ ರಾಕಿ 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 ಹಾಕೊಂಡು, ಇದೆಲ್ಲ ಇದ್ದಿದೆ ಕಣೋ, ನಾನು ಕ್ಲಾಸ್ಗೆ ಹೋಗೋಣ. ಏ ಹೋಗಲ್ಲ ಇವನು ಕ್ಲಾಸ್ಗೆ. ನಿನ್ನ ಕಾಲೇಜ್ನೇ ರೌಡಿಸಮ್ ಅಡ್ಡ ಮಾಡ್ಕೊಂಡು, ಏಯ್ ರ್ಯಾಗಿಂಗ್ನೇ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡಿರೋ ರಾಕಿನ ಕ್ಲಾಸಿಗೆ ಕರೀತೀಯ? ಕ್ಲಾಸಿಗೆ ಅದು ನನ್ನ ಹೂ ಕಣೋ. ಕ್ಲಾಸ್ಗೆ ಹೊಸ ಐಟಮ್ಗಳು ಬಂದಿವೆ, ಅದ್ರಲ್ಲಿ ನಂದು ಒಂದು ಐಟಮ್ ಇದೆ. ಅದ್ರ ಮೇಲೆ ನೀನ್ ಕಣ್ಣಾಗ್ಬೇಡಪ್ಪ, ನೀನ್ ಕಾಳು ಹಾಕ್ತಿರೋ ಹುಡುಗಿಗೆ ನಾನ್ ಕಾಳು ಹಾಕಿದ್ರೆ ಈ ರಾಕಿ ಸ್ಟೇಟಸ್ಗೆ ಅವಮಾನ. ಛಹ್ ಆಗ ನಿನ್ನ ಐಟಮ್ ವಿಷಯದಲ್ಲಿ ನೀನ್ ಇಷ್ಟೇ ನನಗೆ ಗೊತ್ತು ಬಾರೋ. ಲೋ ಹುಲಿ ಯಾವತ್ತಿದ್ರು ಹುಲ್ಲನ್ನ ತಿನ್ನಲ್ಲ ಕಣ, ಅದಕ್ಕೆ ಬೇಕಾದದ್ದನ್ನ ಬೇಟೆಯಾಡಿ ತಿನ್ನುತ್ತೆ. ಕರೆಕ್ಟಾಗಿ ಹೇಳ್ದೆ ಬ್ರೋ. ತಿರುಪತಿ ಈ ಹೆಸ್ರಿಗೆ ತಕ್ಕನಂಗೆ ಮೂರು ಜನಕ್ಕೆ ನಾಮಾನೆ ಹಾಕ್ಬಿಟ್ನಲ್ಲೋ. ಲೋ ಮಗ, ಯಾವನು ಗೊತ್ತ, ಸಿಕ್ಕಾಕ್ಸಿದ್ರು ಸಿಕ್ಕಾಕ್ಸಿರ್ಬೋದು. ಯಾಕ್ರು ಆಗ ಮಾತಾಡ್ತೀರ, ಬಂದ್ಬಿಟ್ಟಿದ್ದೀವಿ, ಆಗೋದೆಲ್ಲ ಒಳ್ಳೆದಕ್ಕೆ. ಮುಂದೇನಾಗುತ್ತೋ ನೋಡೋಣ, ಮುಂದಿಟ್ಟ ಹೆಜ್ಜೆನ ಹಿಂದಿಡೋದು ಬೇಡ. ನೋಡ್ತಮ್ಮ, ನಾನು ಈ ಕಾಲೇಜ್ ಸ್ಟೂಡೆಂಟ, ಇಲ್ಲೇ ಯಾರನ್ನ ಯಾರು ಬೇಕಾದ್ರೆ ಹೊಡಿಬೋದು, ಯಾರನ್ನ ಯಾರು ಬೇಕಾದ್ರೆ ಜಡಿಬೋದು, ಇದೇ ಈ ಕಾಲೇಜಿನ ಕರಾಮತ್ತೆ.